ಏ ನಿಮ್ಮ ನಾಲ್ಕು ಜನಕ್ಕೆ ಆಗಲಿಂದ ಮೂರ್ ಸಲ ಕರೆದೆ ನಾನು, ನೀವು ಮಾತಾಡೋದು ಇಲ್ಲಿ ತನಕ ಕೇಳುತ್ತಪ್ಪ. ಮಾನ್ಯ ಅಧ್ಯಕ್ಷರೇ, ತಮಗೂ ಇದ್ರ ಬಗ್ಗೆ ಪರಿಚಯ ಇದೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯ ಕುಣಬಿ ಜನಾಂಗ, ಹಲಕಿ ಒಕ್ಕಲ್ ಜನಾಂಗ, ಇವನ್ ಕೋಳಿ ಜನಾಂಗ ಬಹಳ ಬಡವರು, ಹಿಂದುಳಿದ ಜನ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಹಾಗಾಗಿ 2014 ಈ ಪ್ರಯತ್ನ ನಡೀತಾ ಇದೆ. ಈ ಜನರಿಗೆ ಬುಡಕಟ್ಟು ಜನಾಂಗದ ಮಾಡಬೇಕಂತ ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರ ಹೋಗಿದ್ದಾವೆ. ಬುಡಕಟ್ಟು ಜನಾಂಗದ ಎಲ್ಲಾ ಲಕ್ಷಣಗಳು ಈ ಸಮಾಜದಲ್ಲಿ ಇವೆ. ಈ ಗೋವಾದಲ್ಲಿ ನಮ್ಮ ಹಲಕ್ಕಿ ಒಕ್ಕಲ್ ಸಮಾಜಕ್ಕೆ ಅವರು ಎಸ್ಟಿ ಮಾಡಿದ್ದಾರೆ. ಆದರೆ ಇದು ದಿಲ್ಲಿ ಹೋಗ್ತೇನೆ, ದಿಲ್ಲಿಯಿಂದ ವಾಪಸ್ ಬರ್ತದೆ. ನಾನು ಒಂದೆರಡು ಸತಿ ದಿಲ್ಲಿಗೆ ಇದ್ರ ಬಗ್ಗೆ ಹೋಗಿ ಬಂದಿದ್ದೇನೆ. ಆದರೆ ಸರ್ಕಾರದಿಂದ ಸ್ವಲ್ಪ ಗಂಭೀರವಾಗಿ ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ರೆ ಇದು ಸಾಧ್ಯತೆ. ಈಗ ಈ ಪ್ರಕರಣ ನಾವು 2017 ನಾವು ಭಾರತ ಸರ್ಕಾರ ಕಳಿಸಿದ್ವಿ, ಯಾರ ಬಗ್ಗೆ? ಕುಣಬಿ ಜನಾಂಗ ಬಗ್ಗೆ. ಅದರ ನಂತರ ಇದು ವಾಪಸ್ ಬಂತು. ಸೇಯಿಂಗ್ ದಟ್ ರಿಜೆಕ್ಟ್ ಮಾಡ್ದಂಗೆ ಮಾಡಿದ್ರು, ಬಟ್ ಸ್ಟಿಲ್ ನಿಮ್ಮ ಇದ್ರ ಮೇಲೆ ಕಮೆಂಟ್ಸ್ ಇದ್ರೆ ಕಳಿಸ್ರಿ ಅಂತ ಹೇಳಿದ್ರು. ಆ ಪ್ರಕಾರ ಕಮೆಂಟ್ ಕಳಿಸಿದ್ರು. ಈಗ ಇದು 21/2/19 ಈ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್, ಕರ್ನಾಟಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡಿಟೇಲ್ ಜಸ್ಟಿಫಿಕೇಶನ್ ಮಾಡಿ ಪುನಃ ಕಳಿಸಿದ್ದಾರೆ. ಇದು 30/22/21 ಲೆಟರ್ ಹೋಗಿದೆ. ಆದರೆ ಇನ್ನೂ ಇದು ಭಾರತ ಸರ್ಕಾರದ ಟ್ರೈಬಲ್ ಮಿನಿಸ್ಟ್ರಿಯಿಂದ ಪೆಂಡಿಂಗ್ ಅದೆ. ಸೊ ಇದು ಪರಿಶು ಮಾಡಬೇಕಾಗ, ಪರಿಶು ಮಾಡಿದ್ರೆ ಇದು ಖಂಡಿತವಾಗಿ ಆಗ್ತದೆ. ಯಾಕಂದ್ರೆ ಭುವಾದಲ್ಲಿ ಮಾಡಿದ್ದಾರೆ, ಇವರು ಸಹ ಏನ್ ಮಾಡ್ತಾರೆ, ಅರಣ್ಯದಲ್ಲಿ ಬಿಡುತ್ತಾರೆ, ಜಮೀನು ಇಲ್ಲ, ಏನ್ ಅರಣ್ಯ ಅತಿಕ್ರಮಣ ಮಾಡಿರಬಹುದು ಸ್ವಲ್ಪ. ಹಾಗಾಗಿ ಫಾರೆಸ್ಟ್ ಪ್ರೊಡ್ಯೂಸ್ ಮೇಲೆ ಜೀವನ, ಇವ್ರ ಕಲೆ ನೋಡ್ರಿ, ಇವ್ರ ಸಾಹಿತ್ಯ ನೋಡಿ, ಎಲ್ಲ ನೋಡಿದ್ರೆ ಕುಣಬಿ ಟ್ರೇಡ್ಸ್ ಎಲ್ಲ ಇವರಲ್ಲಿ ಇವೆ. ಅದೇ ಪ್ರಕಾರ ನಮ್ಮ ಹಲಕ್ಕಿ ಸಮಾಜದವರು ಸಹ, ನಮ್ಮ ಅಧ್ಯಕ್ಷರು ಸವಂತ ಕಾಲದಲ್ಲಿ ಆ ಕ್ಷೇತ್ರ ನೀವು ಪ್ರತಿನಿಧಿಸ್ತಾ ಇದ್ರಿ. ಸರಣ 8/2017 ಟ್ರೈಬಲ್ ಮಿನಿಸ್ಟರ್ಗೆ ಪ್ರಪೋಸಲ್ ಕಳಿಸಿದ್ದೇವೆ ಸರ್ಕಾರದಿಂದ. ಅದನಂತರ 22/2022 ಭಾರತ ಸರ್ಕಾರದಿಂದ ಟ್ರೈಬಲ್ ಮಿನಿಸ್ಟರ್ನ ಪ್ರಪೋಸಲ್ ವಾಪಸ್ ಬಂದಿದೆ. ಈ ಒಂದು ವರ್ಷ ಆಯಿತು, ನಿಮ್ಮ ಸರ್ಕಾರದಿಂದ ಬಗ್ಗೆ ಉತ್ತರ ಹೋಗಿಲ್ಲ ಸರ್. ಹಾಗಾಗಿ ಎರಡೂ ಸಮುದಾಯಗಳು, ಅತಿ ಬಡವರು, ಅತಿ ಹಿಂದುಳಿದ ಜನಾಂಗ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಓಕೆ, ಹಾಗಾಗಿ ಇದಕ್ಕೆ ಬುಡಕಟ್ಟು ಜನಾಂಗ ಆಗುವ ಎಲ್ಲ ಅರ್ಹತೆ ಇದೆ. ಹಾಗಾಗಿ ಈಗ ಅವರು ಅಜಿಟೇಷನ್ ಪ್ರಾರಂಭ ಮಾಡಿದ್ದಾರೆ. ಹಲಕ್ಕೆ ಒಕ್ಕಲು ಮಂದಿ ಕಾರವಾರದಲ್ಲಿ ಮಾಡಿದ್ರು, ನಮ್ಮ ಕುಣಬಿ ಜನಾಂಗ ಮಾಡಿದ್ರು, ಮೊನ್ನೆ ಕುಣಬಿ ಜನಾಂಗ ದಿಲ್ಲಿ ಹೋಗ್ಬಂದ್ರು. ಹಾಗಾಗಿ ಸರ್ಕಾರ ಪ್ರಯತ್ನ ಮಾಡಬೇಕು. ಅದರ ಜೊತೆ ಈಗ ನೋಟಿಸ್ದಲ್ಲಿ ಇಲ್ಲ, ಅದರ ಜೊತೆ ಗೌಳಿ ಜನಾಂಗ ಅದ, ಗೌಳಿ ಜನಾಂಗ ಬಹಳ ಬಡವರು. ನಿಮ್ ಗಮನಕ್ಕೂ ಬಂದಿರ್ಬೋದು, ನೋಡಿರ್ಬೋದು, ಕುತ್ತಕಟ್ಟು ಮಾಡುವಾಗ ಧಾರವಾಡ ಖಾನಾಪುರ ಏರಿಯಾ ಅವ್ರಿಗೂ ಪಾಪ ಬಹಳ ಬಡ್ಡರು. ಅದ ಆ ಪ್ರಪೋಸಲ್ಸ್ ಇನ್ನು ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಹೋಗಿಲ್ಲ, ಇನ್ನು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಪೆಂಡಿಂಗ್ ಅದೇ. ಅದ್ರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕಂತ ಮನವಿ ಮಾಡ್ತಾರೆ. ರೂಪಾಲಿ, ಬ್ರೀಫ್ ಬ್ರೀಫ್ ಆಗಿ. ಸಭಾಧ್ಯಕ್ಷರೇ, ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಹಿರಿಯರು, ಜಿಲ್ಲೆಯ ಹಿರಿಯರಾದಂತ ದೇಶಪಾಂಡೆ ಸರ್ ಅವರು ಏನು ಆಡಿದ ಮಾತುಗಳಿಂದ ಸತ್ಯ ಇದೆ. ಆದ್ರೆ ಈ ಹಿಂದೆ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಈ ಒಂದು ಕುಲಶಾಸ್ತ್ರ ಅಧ್ಯಯನಕ್ಕಾಗಿ ಹೋಗಿತ್ತು. ಕುಲಶಾಸ್ತ್ರ ಅಧ್ಯಯನದಿಂದ ಸೆಂಟ್ರಲ್ಗೆ ಹೋಗಿ ಸೆಂಟ್ರಲ್ನಿಂದ ಮತ್ತೆ 2017-2018 ರಿಟರ್ನ್ ಬಂದಿದೆ ಸರ್, ಹಲಕ್ಕಿ ಸಮುದಾಯ ಭವನ ಮತ್ತೆ ಕುಣಬಿ ಸಮಾಜದವ್ರದ್ದು. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ, ಕುಲಶಾಸ್ತ್ರ ಅಧ್ಯಯನದಲ್ಲಿ ತುಳಸಿ ಕಟ್ಟೆ ಇರುವ ನಿಮಿತ್ತ ಅಂತ ಹೇಳ್ಕೊಂಡು ಒಂದು ಒಂದು ಸೆಂಟೆನ್ಸ್ ಏನು ಹಾಕಿದ್ದಾರೆ. ಅದರಲ್ಲಿ ಎಸ್ಟಿಗೆ ಸೇರಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಅವರೇನು ಅದರ ಬಗ್ಗೆ ಕೇಂದ್ರದಿಂದ ಮಾಹಿತಿ ಕಳಿಸ್ಕೊಟ್ಟಿದ್ದಾರೆ. ಇದು ಮಾಹಿತಿ ಸರಿ ಇಲ್ಲದ ಕಾರಣ ಮತ್ತೆ ನಾನು ಸುವರ್ಣಸೌಧದಲ್ಲಿ ಹೋದ ಅಧಿವೇಶನದಲ್ಲಿ ಅವರನ್ನ ಕರೆಸಿ ಮೈಸೂರಿನಲ್ಲಿ ವಿಶ್ವವಿದ್ಯಾಲಯ ಅವರನ್ನು ಸಹ ಕರೆಸಿಕೊಂಡು ಎರಡು ಸಲ ನಾವು ಅವರಿಗೆ ಭೇಟಿಯಾಗಿ, ಒಂದು ಬೆಂಗಳೂರಿನಲ್ಲಿ, ಒಂದು ಬೆಳಗಾವಿನಲ್ಲಿ. ಈಗೇನ್ ಮಾಡ್ಬೇಕು ಹೇಳಿ, ಕುಲಶಾಸ್ತ್ರಿ ಅಧ್ಯಯನಕ್ಕೆ ರೆಡಿ ಆಗಿದೆ. ಈಗೇನ್ ಮಾಡ್ಬೇಕು? ಈಗೇನಿಲ್ಲ, ಅವರು ಏನು ಹಿಂದೆ ಆಗಿತ್ತು, ಬಂದಿರೋದು ನಮ್ಮ ಕೇಂದ್ರದಿಂದ ಸ್ಟೇಟ್ ಇಂದ ಕಳಿಸಿಲ್ಲ ಏನು ಹೇಳ್ತಾ ಇದ್ದಾರೆ.
ಈಗಾಗಲೇ ನಾವು ಅದರ ಪ್ರಸ್ತಾವನೆ ಮತ್ತೆ ಜೊತೆಯಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ಪೂರ್ಣಗೊಂಡಿದೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬೇಗ ಇದನ್ನು ಇಲ್ಲಿಂದ ಕಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಜೊತೆಯಲ್ಲಿ ಈ ಜನಾಂಗ ಅದೆಷ್ಟೋ ವರ್ಷಗಳಿಂದ ತುಂಬಾ ಒಂದು ಬಡತನದ ಇದರಲ್ಲಿ ಅವರು ಜೀವನ ನಡೆಸಿಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತೇನೆ, ಆದಷ್ಟು ಬೇಗ ಇವರ ಹಾಲಕ್ಕಿ ಸಮುದಾಯರನ್ನ ಏನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 145,000 ಜನಗಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ 46,000 ಜನರು ಅವರು ಹಾಲಕ್ಕಿ ಸಮುದಾಯದವರು ಇದ್ದಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೇನೆ. ವಿವರಕ್ಕೆ ಹೋಗ್ಬೇಡಿ. ನೀವು ಹೇಳಿರೋದು ಈಗ ನಮ್ದು ಇಡೀ ನಮ್ ಜಿಲ್ಲೆದು, ನಾನು ಹೆಬ್ಬಾರರಿಂದ ಹಿಡಿದು ಇಡೀ ದೇಶಪಾಂಡೆ ಅವರು ನಾವೆಲ್ಲ ಮೊದಲಿಂದ ಪ್ರಯತ್ನ ಮಾಡ್ತಾ ಇರೋದು ಇದೇ. ಇದು ಸ್ವಲ್ಪ ಈ ಕುಲಶಾಸ್ತ್ರ ಅಧ್ಯಯನದಿಂದ ಸಣ್ಣ ಪುಟ್ಟ ಸ್ಪಷ್ಟೀಕರಣ ಮಾಡಿಸಿ. ನಾವು ಎಸ್ ಸಿ ಮಾಡೋದು ಸಭಾಧ್ಯಕ್ಷರೇ, ಶೆಡ್ಯೂಲ್ ಟ್ರೈಬ್ ಅದೇ ಗೊತ್ತು ಗೊತ್ತು. ಅದಕ್ಕೆ ಕುಣಬಿ ಕುಣಬಿ ಎಸ್ ಸಿ ಅಲ್ಲ ಎಸ್ ಟಿ ಇಲ್ಲ, ಅದು ಕುಣಬಿ ಬೇರೆ. ಈಗ ಅಲ್ಲಿ ಹಾಲಕ್ಕಿ ಬೇರೆ, ಗೌಳಿ ಬೇರೆ, ಬೇರೆ ಬೇರೆ ಸಮುದಾಯದವ್ರದ್ದು ಬೇರೆ ಬೇರೆ ರೀತಿಯ ಬೇಡಿಕೆಗಳಿದೆ. ಅದಕ್ಕೆಲ್ಲ ಬೇಕಾದಂತ ಕುಲಶಾಸ್ತ್ರ ಅಧ್ಯಯನಗಳ ವರದಿಗಳು ಅದು ಹೋಗಿ ಬಂದು ಆಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಲ್ಲಿ ಒಂದು ಸ್ವಲ್ಪ ಸೀರಿಯಸ್ ಆಗಿ ಫಾಲೋ ಅಪ್ ಆಗಬೇಕಾದ ಅಗತ್ಯ ಇದೆ. ತಾವು ಅದನ್ನು ಮಾಡಿದರೆ ಸರ್ಕಾರದ ಪರವಾಗಿ ನಮ್ಮಲ್ಲಿ ದೆಹಲಿಯಲ್ಲಿ ಇರುವಂತ ನಮ್ಮ ಪ್ರತಿನಿಧಿಗಳ ಮೂಲಕ ಇದನ್ನೊಂದು ಸ್ವಲ್ಪ ಸ್ಪೀಡಪ್ ಮಾಡಿಸಿದ್ರೆ ಇದೆಲ್ಲವೂ ಸ್ವಲ್ಪ ಸರಿ ಹೋಗುತ್ತೆ. ಹಾಗಾಗಿ ಸರ್ಕಾರದ ಮಧುಸ್ವಾಮಿ ಅವರು ತಾವು ಸರ್ಕಾರದಿಂದ ಕೇಂದ್ರದಲ್ಲಿ ಫಾಲೋ ಅಪ್ ಮಾಡಿಸಿ ಸ್ವಲ್ಪ ಸ್ಪೀಡಪ್ ಮಾಡಿಸಬೇಕು. ತಾವು ಅದಕ್ಕೆ ಅಗತ್ಯ ಕ್ರಮ ತೆಗೆದುಕೊಳ್ಳೋದಕ್ಕೆ ತಾವು ಸೂಚಿಸೋದು ಒಳ್ಳೇದು. ಆಯ್ತಮ್ಮ ಆಯ್ತು. ಅವರಲ್ಲಿ ಬಂದ ತಕ್ಷಣ ನನಗನ್ನಿಸ್ತು ನಿಮ್ ಇಂಟ್ರೆಸ್ಟ್ ಇನ್ವಾಲ್ವ್ ಆಗಿದೆ ಅಂತ. ಜೀರೋ ಅವರ್ ಅಲ್ಲಿ ಬರೋ ವಿಷಯ ಆಯ್ತು ಬಿಡ್ರಿ. ಈಗೆಲ್ಲ ನಮ್ಗೆಲ್ಲ ಗೊತ್ತಿಲ್ಲದೆ ನೀವು ನಮ್ಗೆ ಹೋದ ಕಡೆ ಸರ್ ಒಬ್ರು ಹತ್ತಂಗೆ ಒಬ್ರು ಹತ್ತಂಗೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ. ಓಕೆ ಓಕೆ ಸರ್. ಈಗ ನಾನು ಅವ್ರಿಗೆ ವಿವರಣೆನ ನಾವಾಗ್ಲೇ ಕೊಟ್ಟಿದೀವಿ ದೇಶಪಾಂಡೆ ಸಾಹೇಬ್ರಿಗೆ. ಅವ್ರು ಓದಿದ್ದಾರೆ. 17ರಲ್ಲಿ ನಾವು ಕಳಿಸಿದ್ವಿ, 18ರಲ್ಲಿ ನಾವು ಮತ್ತೆ ರೀಟ್ರೇಟ್ ಮಾಡಿ ಕುಣಬಿ ಸಮುದಾಯನ ಕಳಿಸ್ಬೇಕು ಅಂತ ಹೇಳಿ ಕಳಿಸಿದ್ವಿ ಸರ್. ಮತ್ತೆ ಕೊಯ್ರಿಯಾಗಿ ಬಂದಿದ್ದಕ್ಕೆ ಈಗ ನಾವು ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಇವ್ರನ್ನ ನಮ್ಮ ರಿಜಿಸ್ಟ್ರಾರ್ ಮುಖಾಂತರ ಇನ್ನೊಂದು ವರದಿಯನ್ನ ತಗೊಂಡಿದ್ದೀವಿ. 36-22 ವಣಜಿನ ಪರಿಗಣಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ನಾನು ಐ ವಿಲ್ ಪರ್ಸನಲಿ ಮಾನಿಟರ್ ದಿಸ್ ಕೇಸ್. ಓಕೆ ಥ್ಯಾಂಕ್ ಯು. ಇನ್ನು ಹಾಲಕ್ಕಿ ಒಕ್ಕಲಿಗರದ್ದು ಹಂಗೆ ಆಗಿದೆ ಸರ್. ಇವ್ರದ್ದು ನಾವು 9ನೇ ಇಸ್ವಿಯಿಂದ ನಡೀತಾ ಇದೆ. ಇದರಲ್ಲಿ ಏನು ಸರ್ಕಾರಕ್ಕೆ 2ನೇ ಅಭಿಪ್ರಾಯ ಇಲ್ಲ. ದಿ ಡಿಸರ್ವ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಶೆಡ್ಯೂಲ್ ಟ್ರೈಬ್ ಲಿಸ್ಟ್ ಸರ್. ಇದರಲ್ಲೇನು ಚರ್ಚೆ ಎಲ್ಲ ನೀವು ಮಾಡಿದ್ದೀರಾ, ನಾವು ಮಾಡಿದ್ದೀವಿ, ಎಲ್ಲರೂ ಒಪ್ಪಿಕೊಂಡೆ ಮಾಡಿರೋ ತೀರ್ಮಾನ ಇವ್ರದ್ದು. ಎಲ್ಲ ಸರ್ಕಾರಗಳು ಒಪ್ಕೊಂಡ್ಬಿಟ್ಟಿದೆ ಸರ್. 13ರಲ್ಲಿ ಕೇಳಲಾಗಿದ್ದ ಪ್ರಶ್ನೆಗಳಿಗೆ ರಿಜಿಸ್ಟ್ರಾರ್ ಜನರಲ್ 13ರಲ್ಲಿ ಕ್ವೈರಿ ಕೇಳಿದ್ದಕ್ಕೆ 2016ನಲ್ಲಿ ಕಂಪ್ಲೈಂಟ್ಸ್ ಕಳಿಸಿದ್ರು ಇವರು. ಅದನ್ನ ನಾವು ಮತ್ತೆ ತಗೊಂಡು ಸದರಿ ಸಮರ್ಥನೆಗೆ 17ರಲ್ಲಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಮತ್ತೂ ಅದು ಕನ್ಕ್ಲೂಡ್ ಆಗದೆ ಇದ್ದಕ್ಕೆ ಏನ್ ಮಾಡಿದ್ವಿ ಸರ್. ಈಗ 28-3-27ರಲ್ಲಿ ರಿಜಿಸ್ಟ್ರಾರ್ ಮತ್ತೆ ಕೇಳಿದ ಪ್ರಶ್ನೆಗೆ ನಾವೀಗ ಅಗೈನ್ ಮೈಸೂರು ಬುಡಕಟ್ಟು ಸಂಶೋಧನಾ ಸಂಸ್ಥೆ ಇವರನ್ನ ನೆನಪೋಲೆ ದಿನಾಂಕ 21-9-27ರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ. ಅದಿನ್ನ ನಮಗೆ ಬಂದಿಲ್ಲ. ನಾವೇ ಫಾಲೋ ಅಪ್ ಮಾಡ್ತೀವಿ. ಇದ್ರ ಜೊತೆ ನಮ್ದು ಯಾವ್ದವ್ ಗೋಲ್ದ್ರನ್ ಸೇರಿಸಬೇಕು ಅನ್ನೋದಿದೆ. 3 ಇಶ್ಯೂ ನಾನು ಕೇಂದ್ರ ಸರ್ಕಾರ ಮುಂದೆ ಹೋಗ್ಲಿ ಅಂತ ಸಿಎಂ ಅವರಿಗಾಗಲೇ ಹೇಳಿದ್ದಾರೆ. ವಿಲ್ ಕನ್ಸಿಡರ್. ಗೌಳಿ ಬಗ್ಗೆ ಇಲ್ಲಿ ನನ್ನ ಹತ್ರ ಮಾಹಿತಿ ಇಲ್ಲ, ಬಟ್ ನನ್ನ ನಾಲೆಡ್ಜ್ ಇರೋ ಪ್ರಕಾರ ಅವರು ಟ್ರೈಬಲ್ ಪೀಪಲೇ. ಅವ್ರಿಗೆ ಏನ್ ಮಾಡಬೇಕು, ಈಗ ನಾವು ಹೊಸದಾಗಿ ಶುರು ಮಾಡಿ ಅದನ್ನು ಎಲ್ಲರೂ ಕುಲಶಾಸ್ತ್ರ ಅಧ್ಯಯನ ಇಲ್ಲ ಅಂದ್ರೆ ಒಂದು ಡೆವಲಪ್ ಮಾಡಿಕೊಂಡು ಕೊಡ್ತೀವಿ ಸರ್. ಈ ಕುಲಶಾಸ್ತ್ರ ಅಧ್ಯಯನ ಕಳಿಸುವಾಗ ಸ್ವಲ್ಪ ನಾವು ನವಿರಾಗಿ ಯೋಚನೆ ಮಾಡ್ಬೇಕು ಸರ್. ಕೆಲವರು ಬರೆಯೋ ರಿಪೋರ್ಟ್ಗಳು ಅಡ್ಡಿ ಬರ್ತವೆ. ಕ್ಯಾಸ್ಟ್ ಹಿಂದೂಸ್ ಜೊತೆ ಹೊಂದಾಣಿಕೆ ಅಂತ ಯಾವ್ದಾದ್ರು ರಿಲಿಜಿಯಸ್ ಆಕ್ಟಿವಿಟಿ, ಹಬ್ಬ, ಧಾರ್ಮಿಕ ಆಚರಣೆಗಳು ಇಂಥ ಒಂದು ಬಂದ್ರೂ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ವಿಲ್ ರಿಜೆಕ್ಟ್ ಬಿಕಾಸ್ ದೇ ಆರ್ ನಾಟ್ ಸಪೋಸ್ ಟು ಹ್ಯಾವ್ ರಿಲೇಶನ್ಶಿಪ್ ವಿತ್ ಕ್ಯಾಸ್ಟ್ ಹಿಂದೂಸ್. ನಾನು ಗೌರಿ ಹಬ್ಬ ಮಾಡ್ತೀನಿ, ಏಕಾದಶಿ ಮಾಡ್ತೀನಿ, ದೀಪಾವಳಿ ಮಾಡ್ತೀನಿ ಅನ್ನೋ ಒಂದು ಪದಕ್ಕೆ ಗೋಲ್ದ್ರನ್ನ ರಿಜೆಕ್ಟ್ ಮಾಡಿ. ನೋ ನೋ, ದೆನ್ ಯು ಆರ್ ಸಬ್ ಕ್ಯಾಸ್ಟ್ ಹಿಂದೂ ರಿಲಿಜನ್ ಅಲ್ಲಿ ಒಂದು ಕ್ಯಾಸ್ಟ್ ನೀವು, ನೀವು ಯು ಆರ್ ನಾಟ್ ಟ್ರೈಬಲ್ ಅಂದ್ರು. ಟ್ರೈಬಲ್ ಕ್ಯಾರೆಕ್ಟರ್ನ ನಾವು ಪ್ರೂವ್ ಮಾಡಬೇಕಂದ್ರೆ ನಮಗೆ ಅವ್ರಿಗೆ ಎಲ್ಲೂ ಸೌಮ್ಯತೆ ಹೊಂದಾಣಿಕೆ ಇಲ್ಲ ಅಂತೇಳಿ ನಾವು ಸ್ವಲ್ಪ ಹುಷಾರಾಗಿ ನೋಡಿದಿದ್ರೆ ಬೇಗ ಕ್ಲಿಯರ್ ಆಗೋದು. ನಮ್ಮ ಒಂದೊಂದು ಮಿಸ್ಟೇಕ್ ಆಗಿದೆ ಸರ್. ಯು ವಿಲ್ ಕರೆಕ್ಟ್ ದಿಸ್. ಐ ವಿಲ್ ಸಿ ದಟ್. ಐ ವಿಲ್ ಪರ್ಸನಲಿ ಮಾನಿಟರ್ ದಿಸ್. ನನಗೆ ಗೊತ್ತು ಇದರಿಂದ ಬಹಳ ಒಳ್ಳೇದಾಗುತ್ತೆ ಅಂತ ಮಾಡಿ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ.